ನಾನು ಕುಮಾರಸ್ವಾಮಿ ಆರೋಪ ಏನು, ಕಾಂಗ್ರೆಸ್ ಆರೋಪ ಏನು ಅನ್ನೋದ್ರ ಬಗ್ಗೆ ನಾನು ಗಮನ ಕೊಡಲ್ಲ. ನಮಗೆ ಸಂತೃಪ್ತಿ ಇದೆ, ಅವನೊಬ್ಬನ ಬಂಧಿಸಿದೀವಿ ಅಂತ. ಅವನು ಮಾಡಿರೋಂಥ ಮುಟ್ಟಾಳ ಕೆಲಸಗಳು, ಅದ್ರ ಬಗ್ಗೆ ಯಾವುದೇ ಕೋರ್ಟ್ ಏನೇ ಪನಿಷ್ಮೆಂಟ್ ಕೊಟ್ಟರು ಸಾಕಾಗಲಿಕ್ಕಿಲ್ಲ. ಹಾಗಾಗಿ ಅವಂದ ಅಂಥ ದುಷ್ಟನ್ನ ಈಗಾಗಲೇ ನಮ್ಮ ಸರ್ಕಾರ ಅರೆಸ್ಟ್ ಮಾಡಿದೆ. ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ವಿಚಾರದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತನಿಖೆಯಿಂದ ಕುಮಾರಸ್ವಾಮಿಯವರು ಅದರಲ್ಲಿದ್ದಾರೋ, ಕಾಂಗ್ರೆಸ್ನವರು ಅದರಲ್ಲಿದ್ದಾರೋ, ಭಾರತೀಯ ಜನತಾ ಪಾರ್ಟಿಲಿದ್ದಾರೋ, ಯಾರಿದ್ದರೂ ಕೂಡ ಹೊರಗೆ ಬಂದೇ ಬರುತ್ತೆ. ನಾನು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡಿಬಿಟ್ರೆ ನಾನು ಸತ್ಯ ಹರಿಶ್ಚಂದ್ರ, ನೀನು ಮಾತ್ರ ಕಳ್ಳ ಅನ್ನಂಗೆ ಆಗುತ್ತೆ. ನಾನು ಅದಕ್ಕೋಸ್ಕರ ಯಾರ ಬಗ್ಗೆನೂ ಆರೋಪ ಮಾಡೋಕ್ಕೆ ಹೋಗಲ್ಲ. ಈ ಒಂದು ತನಿಖೆಯಿಂದನೇ ಯಾರ್ಯಾರು ಇದ್ದಾರೆ ಇದರಲ್ಲಿ ಹೊರಗೆ ಬರಲಿ ಅನ್ನೋಂಥ ಅಪೇಕ್ಷೆ ನಂದಿದೆ. ಇಡೀ ಕರ್ನಾಟಕ ರಾಜ್ಯದ ಜನರದ ಅಪೇಕ್ಷೆ ಇದೆ. ಇಂಥ ವ್ಯಕ್ತಿಗಳು ಈ ಸಮಾಜದಲ್ಲಿ ಇರಬಾರ್ದು, ಅವ್ರು ಸರಿಯಾದ ಶಿಕ್ಷೆ ಆಗಬೇಕು ಅಂತ ಒಂದು ಸ್ಯಾಂಟ್ರೋ ರೇವಂತರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಅಷ್ಟೇ ಇಡೀ ದೇಶ ಜನ ಗಮನಿಸ್ತಾ ಇದ್ದಾರೆ. ತನಿಖೆಯಿಂದ ಅವ್ರಿಗೆ ಶಿಕ್ಷೆ ಆಗಲಿ, ಬೇಗ ಯಾರು ಇದರಲ್ಲಿ ತಪ್ಪಿತಸ್ಥರಿಗೆ ಅವ್ರಿಗೆ ಬರಲಿ. ಅದನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾರೆ. ಯಾಕೆಂದರೆ ನೋಡೋಣ, ಯಾಕೆಂದರೆ ಈಗ ಇಂಥ ಘಟನೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಆಗಿಲ್ಲ. ಹೆಣ್ಣುಮಕ್ಕಳನ್ನು ಮಾರಾಟ, ಅದು ಅರ್ಥವೇ ಇಲ್ಲ. ಅದಕ್ಕೆ ಸ್ವಂತ ಹೆಂಡ್ತಿನೂ ಕರ್ಕೊಂಡು ಏನೇನು ಮಾಡಿದ್ದಾನೆ ನನ್ನ ಬಾಯಲ್ಲಿ ಹೇಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ತನಿಖೆ ಏನಾಗಬೇಕು, ಇವ್ರಿಗೆ ಬಿಡಬೇಕು ಅನ್ನೋದು ರಾಜ್ಯ ಮತ್ತು ಕೇಂದ್ರ ನಾಯಕರು ಇದನ್ನು ಗಮನಿಸ್ತಾರೆ. ಅದ್ರ ನಾನು ಅದಕ್ಕೆ ಹೇಳಿದ್ನಲ್ಲ, ಇಂಥ ದುಷ್ಟನ್ನು ಇಂಥ ನೀಚನ್ನ ನಮ್ಮ ದೇಶದಲ್ಲಿ ನಾವು ನೋಡಿಲ್ಲ. ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಆಗತ್ತೆ, ಅಲ್ಲಿ ತನಕ ತಡ್ಕೋಬೇಕು. ಮತ್ತೆ ಹೇಳ್ತೀನಿ ನಾನು ಏನು, ಅದು ಅದಕ್ಕೆ ಹೇಳ್ತೀನಲ್ಲ, ನಾನೀಗ ಶಿಜು ಪಾಶಿ ಕಳ್ಳ ಅಂತ ಹೇಳ್ಕೊಂಡು ನಾನು ಕಳ್ಳತನ ಮಾಡಿರ್ತೀನಿ, ನಿಮ್ಮ ಮೇಲೆ ಕಳ್ಳತನ ಹಾಕ್ಬಿಟ್ರೆ ರಗಳೆಲ್ಲ ನಾನು ಸರ್ಕೊಂಬಿಟ್ಟೆ ಅಂತ. ನಾನು ಅದಕ್ಕೋಸ್ಕರ ಯಾರ ಬಗ್ಗೆನೂ ಹೇಳಲ್ಲ. ನಾನು ಹೇಳೋದೇನು, ಯಾರು ತಪ್ಪಿತಸ್ಥರಿದ್ದಾರೋ ಅವ್ರು ಹೊರಗೆ ಬರಬೇಕು, ಅವ್ರ ಬಗ್ಗೆ ಶಿಕ್ಷೆ ಆಗಬೇಕು. ಅದು ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್, ನಾನು ಯಾರ ಬಗ್ಗೆನೂ ಮಾತಾಡಲ್ಲ. ಹೆಣ್ಣುಮಕ್ಕಳ ಬಗ್ಗೆ ಅವ್ನು ಕೈ ಹಾಕಿದ್ದರಿಂದ ದುರುಪಯೋಗ ಮಾಡಿಕೊಂಡ್ರದಂತ ನಮ್ಮ ಮಣ್ಣಿನಲ್ಲಿ ಹೆಣ್ಣನ್ನು ಯಾರು ಮುಟ್ಟಕ್ಕೆ ಹೋಗ್ತಾರೋ ಅವನು ಖಂಡಿತ ಅವನು ಅನುಭವಿಸೇ ಅನುಭವಿಸ್ತಾನೆ. ನಾನು ಸುಮ್ಮನೆ ಅವ್ನು ಮಾಡಿದ್ದಾರೆ, ಗೃಹಮಂತ್ರಿ ಮಾಡಿದ್ದಾರೆ, ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ವಿರೋಧ ಪಕ್ಷ ಮಾಡಿ ಕುಮಾರಸ್ವಾಮಿ ಮಾಡಿದ್ದಾರೆ ಹಿಂಗೆ ಹೇಳಲೇನು. ನಾನು ಸುಮ್ಮನೆ ನಾನು ಹೇಳಕ್ಕೆ ಹೋಗಲ್ಲ. ತನಿಖೆ ಅಂತ ಹೊರಗೆ ಬರಲಿ. ಈಗ ಆಗೋಗಿ ಮುಗಿದೋಗಿರೋ ಕತೆ ಹೇಳ, ಬೇರೆ ಹೇಳು. ಮಾಡ್ಕೊಳ್ಳಿ ಬಿಡಿ ಪಾಪ, ಅವ್ರಿಗೆ ಏನು ಆಸೆ ಇದೆ ಮಾಡಲಿ, ನಾನೇನು ಮಾಡಲಿ. ಕೋರ್ಟು ಇವತ್ತು ತುಂಬ ಸ್ಪಷ್ಟವಾಗಿ ಹಿಂದೇನೇ ಇರುತ್ತೋ ಅದೇ ಪ್ರಕಾರ ಮುಂದುವರಿ ಅಂತ ಹೇಳಿದ ಮೇಲೆ ಅವ್ರಿಗೆ ಆ ಪ್ರಜಾಪ್ರಭುತ್ವ ಸ್ವತಂತ್ರ ಇದೆ, ಅವ್ರು ಏನು ಬೇಕಾದ್ರೂ ಮಾಡಲಿ. ನಾನು ಅದ್ರ ಬಗ್ಗೆ ನಾನು ಉದ್ದಾಗೆ ನಾನು ಟೀಕೆ ಮಾಡೋಕ್ಕೂ ಇಷ್ಟಪಡೋದಿಲ್ಲ. ಅವರು ಕಾನೂನು ತಜ್ಞರ ಹತ್ರ ಕೂತು ಚರ್ಚೆ ಮಾಡಿ ಏನು ಬೇಕೋ ಅದನ್ನು ಮಾಡಲಿ. ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಹೋರಾಟಗಳು ಮಾಡೋದ್ರಿಂದ ಮೀಸಲಾತಿ ಸಿಗುತ್ತೆ ಅನ್ನೋದಂಗಿದ್ರೆ ಭಾಳ ಜನ ಬಂದು ಕೂತ್ಕೋತಾರಲ್ಲೀಗ. ಎಲ್ಲ ಸಮಾಜದವರು ಮೀಸಲು ಯಾರು ಯಾರು ಬೇಡ ಅಂತಾರೆ, ಏನು ಎಲ್ಲ ಸಮಾಜದವರು ಮೀಸಲಾತಿ ಬೇಕು ಅಂತಾರೆ. ಎಷ್ಟು ಬೇಕು ಅಂತ ನಾನು ಹೇಳಿದ್ದೀನಿ, ನನಗೇನು ಕಮ್ಮಿ ಆಗಿದೆ? ಮೀಸಲಾತಿನ ಈಗಾಗಲೇ ಇವ್ರದ್ದು ಮಾನ್ಯ ಇದು ಎ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಅದ್ರ ಮುಖಾಂತರ ಅವರು ಎಂ ಪಿ ಆಗ್ತಾ ಇರೋದು ಅವಶ್ಯಕತೆ ಉಂಟಾ? ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು ಅದ್ರ ಮುಖಾಂತರನೇ ಎಂ ಎಲ್ ಎ ಆಗ್ತಿರೋದು, ಬಿಟ್ಕೊಳ್ಳಿ ಬೇರೆಯವ್ರಿಗೆ. ಮೀಸಲಾತಿ ಅನ್ನೋದನ್ನ ಅಂಬೇಡ್ಕರ್ ಕೊಟ್ಟಿದ್ದು ನಿಮ್ಮ ಕುಟುಂಬವೇ ಬಳಸ್ಕೊಳ್ಳಿ ಇರೋದಕ್ಕಲ್ಲ. ನೀವೊಂದು ರೂಪಕ್ಕೆ ಬಂದಂದ ತಕ್ಷಣ ಅದನ್ನು ಬಿಡಬೇಕು, ಇವ್ರು ಬಿಡಕ್ಕೆ ತಯಾರಿಲ್ಲ. ಹಾಗಾಗಿ ಮೀಸಲಾತಿ ಕೋರ್ಟ್ ಏನು ಇವತ್ತು ಈ ತೀರ್ಪು ಕೊಟ್ಟಿದೆ, ವಿಶೇಷವಾಗಿ ಪಂಚಮಸಾಲಿ ಬಗ್ಗೆ ಬೇರೆ ಬಗ್ಗೆ, ಅದನ್ನು ಕೋರ್ಟ್ನ ನಾವೆಲ್ಲರೂ ಕೂಡ ಫಾಲೋ ಮಾಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ.